ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಎನ್ಎಂ ಸುರೇಶ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಯಾಕಂದ್ರೆ ಒಂದ್ ಕಡೆ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಜೊತೆಗೆ ಇನ್ನೊಂದ್ ಕಡೆ ಏನು ಕನ್ನಡ ಪರ ಹೋರಾಟಗಾರರು ಕೂಡ ಈಗ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ ದರ್ಶನ್ ಅವರನ್ನ ಬ್ಯಾನ್ ಮಾಡ್ಬೇಕು ಅಂತ. ಸೊ ಏನ್ ಮನವಿ ಕೊಟ್ರು, ಸೊ ಇವ್ರು ಏನ್ ಮಾತಾಡಿದ್ರು ಎಲ್ಲವನ್ನ ಕೂಡ ಮಾತಾಡ್ತಾ ಹೋಗೋಣ. ಸರಿಗ ಸರ್ವ ಸಂಘಟನೆಗಳ ಒಕ್ಕೂಟ ಅನ್ನುವಂಥದ್ದು ಬಂದು ಮನವಿ ಕೊಟ್ಟಿದ್ದಾರೆ, ಏನಂತ ಮನವಿ ಕೊಟ್ಟಿದ್ರು ಸರ್? ಮನವಿ ಅದೇ ದರ್ಶನ್ ಅವ್ರಿಗೆ ಬ್ಯಾನ್ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ. ನಾವು ವಿಚಾರ ಹೇಳಿದೆ, ವಿಚಾರಣೆ ಅಂತದಿದೆ, ಪೊಲೀಸ್ನವರು ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಕಂಡಕ್ಟ್ ಮಾಡಿ ಯಾರು ಸತ್ಯಾಸತ್ಯಗಳನ್ನು ಬಯಲು ಬಂದಿಲ್ಲ, ಯಾರು ಮಾಡಿದ್ರೆ 13 ಜನ ಕಲ್ಪಿಟ್ಸ್ಗಳು ಅಕ್ಯೂಸ್ಗಳಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದನ್ನು ತನಿಖೆ ಮಾಡ್ತೇವೆ ಅಂತ ನಮ್ಮ ಕಮಿಷನ್ ಆಫ್ ಪೊಲೀಸು ದಯಾನಂದರು ಪಾರದರ್ಶಕತೆ ಕಂಡು ಮಾಡಿ ಯಾರು ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ, ಯಾವ ಕೋತ್ರ ಮಾಡಿದ್ದಾರೆ ಅನ್ನೋ ವಿಚಾರ ತಿಳ್ಕೊಂಡ ಮೇಲೆ ನಾವೇನೇ ಒಂದು ನಿರ್ಧಾರ ತಗೋಬೇಕು. ಬಟ್ ಯಾರೇ ಮಾಡಲಿ ಏನೇ ಮಾಡಲಿ ಅವ್ರ ಹುಡುಗನಿಗೆ ಆಗಿರೋ ಅನ್ಯಾಯ ಅನ್ಯಾಯನೇ. ಅವ್ನ ಮನುಷ್ಯನ ಪ್ರಾಣ ಹೋಗ್ಬಿಟ್ಟಿದೆ ರೇಣುಕಾಸ. ಆ ರೇಣುಕಾಸ ಪ್ರಾಣ ಹೋದ್ಮೇಲೆ ಆ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ತಂದೆ ತಾಯಿಗೆ ಕೊಡು ಕೊಡ್ಲಿ ಅಂತ ಭಗವಂತ ಕೇಳ್ಕೋಬೋದು. ಪ್ಲಸ್ ಅವರ ಧರ್ಮಪತ್ನಿ ಸಾನ ಅವರು ಪ್ರೆಗ್ನೆಂಟ್ ಇದ್ದಾರಂತೆ, ಅವರು ಕೂಡ ಸಾಂತ್ವನ ಹೇಳ್ಬೋದು. ಏನೇ ಎಷ್ಟೇ ಹೇಳಿದ್ರು ಪ್ರಾಣ ಹೋಗ್ಬಿಟ್ಟಿದೆ, ವಾಪಸ್ ತರಕ್ಕಾಗಲ್ಲ. ಈ ವಿಚಾರದಲ್ಲಿ ಯಾರೇ ಸಂಬಂಧಪಟ್ಟ ವ್ಯಕ್ತಿಗಳು ಯಾರೇ ಆರೋಪಿಗಳಾಗಲಿ ಇರೆಸ್ಪೆಕ್ಟ್ ಆಫ್ ದ ಸ್ಟೇಟಸ್ ಲೆವೆಲ್ ಡಿಗ್ನಿಟಿ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವಂಥ ಕೆಲಸ ಕಾನೂನು ಮಾಡುತ್ತೆ. ಕಾನೂನು ಪ್ರಕ್ರಿಯೆ ಅಥವಾ ತಪ್ಪು ಮಾಡಿದ ಕಂಡ ಪಕ್ಷದಲ್ಲಿ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಕೊಡಬಹುದು ಅವ್ರು ನಿರ್ಧಾರ ಮಾಡಿ ಕೊಡ್ತಾರೆ. ಅದನ್ನು ನಮ್ಮ ಕೈಲಿಲ್ಲ. ವಾಣಿಜ್ಯ ಮಂಡಳಿ ಬಂದು ಬ್ಯಾನ್ ಮಾಡ್ತೀರಾ, ನಿರ್ಮಾಪ ಸಂಘದಿಂದ ಬ್ಯಾನ್ ಮಾಡ್ತೀರಾ, ಕಲಾವಿದ ಸಂಘ ಬ್ಯಾನ್ ಮಾಡ್ತೀರಾ, ಅವೆಲ್ಲ ಇನ್ನೂ ವಿಚಾರಣೆ ಅಂತ ಇರೋದ್ರಿಂದ ಕಲಾವಿದರಿಗೆ ಸಂಘಕ್ಕೆ ಜವಾಬ್ದಾರಿ ಜಾರಿ. ಕಲಾವಿದರೆಲ್ಲ ಸೇರ್ಕೊಂಡು ಬ್ಯಾನ್ ಮಾಡೋ ವಿಚಾರ ಇಲ್ಲಿವರೆಗೂ ಯಾವುದು ಚರ್ಚೆ ಆಗಿಲ್ಲ. ಆ ನಮ್ಮ ಕೆಲಸನೂ ಕೂಡ ಅಲ್ಲ ಅದು ವಾಣಿಜ್ಯ ಮಂಡಳಿ. ಎಲ್ಲೋ ಏನಂತಂದ್ರೆ ಎಲ್ಲೋ ಎಲ್ಲೋ ಗಲಾಟೆ ಆಗ್ತಿದ್ದಂಗೆ ವಾಣಿಜ್ಯ ಮಂಡಳಿ ಜವಾಬ್ದಾರಿ, ವಾಣಿಜ್ಯ ಮಂಡಳಿ ಪದಾಧಿಕಾರ ಜವಾಬ್ದಾರಿ, ವಾಣಿಜ್ಯ ಮಂಡಳಿ ಎಲ್ಲ ಅಫಿಷಿಯಲ್ಸ್ ಕೂಡ ಡಿಸಿಷನ್ ತಗೋಬೇಕು. ಇಟ್ ನಾಟ್ ಅವರ್ ಡ್ಯೂಟಿ ಅದು. ಆದರೂ ಕೂಡ ಇಂಥ ಸಂದರ್ಭಗಳಲ್ಲಿ ವಾಣಿಜ್ಯ ಮಂಡಳಿ ಕರ್ನಾಟಕ ಚರಂಡಿ ವಾಣಿಜ್ಯ ಮಂಡಳಿ ನಾವು ಯಾವತ್ತೂ ಯಾವಾಗಲೂ ಏನೇ ಆದರೂ ಇಂಥ ಸಂದರ್ಭಗಳಲ್ಲಿ ನಾವು ಬೆನ್ನೆಲುಬು ನಿಂತ್ಕೊಂಡು ಸಪೋರ್ಟ್ ಮಾಡಿ ಆಮೇಲೆ ಸಾಲ್ವ್ ಮಾಡೋದ್ರ ನಿದರ್ಶನ ತುಂಬ ಇದೆ. ಅದೇ ಅದರಿಂದ ಈ ಕೇಸಲ್ಲೂ ಕೂಡ ನಮ್ಮ ರಾಜ್ಯದ ಘನತೆ ಗೌರವದ ಕ್ವಶನ್ ಇದು ರಾಜ್ಯ ಅಕ್ರಮದಲ್ಲಿ ಚರ್ಚೆ ನಡೀತಾ ಇದೆ. ಕಲಾವಿದ ದೊಡ್ಡ ಕಲಾವಿದ ದರ್ಶನ್ ಇಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್, ವೆರಿ ಬಿಗ್ಗೆಸ್ಟ್ ಹೀರೋ ಆಫ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ವಿನ್ ಬಿಗ್ಗೆಸ್ಟ್ ಇನ್ ಇಂಡಿಯಾ ಆಲ್ಸೋ ಅಂತ ಒಂದು ನಟನ ಕೇರಿ. ಇದರಲ್ಲಿ ಇಂಥ ಒಂದು ಕೆಲಸ ಆಗಿದ್ದಾಗ ಯಾರೂ ನಂಬಲ್ಲ ಬಿಗಿನಿಂಗಲ್ಲಿ. ಈಗ ಅಭಿಮಾನಿಗಳೇ ಈಗ ಇತ್ತೀಚೆಗೆ ಬಂದು ಫೋನ್ ಮಾಡಿ ಮಾಡಿರೋ ತಪ್ಪು ಅನ್ನೋದು ಅಭಿಪ್ರಾಯ ನೋಡ್ತಾ ಇದ್ದೀನಿ. ಮಿಕ್ಸ್ಡ್ ಒಪಿನಿಯನ್ ಬರ್ತಾ ಇದೆ. ಅಷ್ಟೊಂದು ದೊಡ್ಡ ಅಭಿಮಾನ ಹಿಡಿದಾಗ ಅಭಿಮಾನಿಗೋಸ್ಕರ ಹೆಂಗೆ ನಾವು ಹೆಂಗಿರ್ಬೇಕು ಅನ್ನೋದು ಅಳವಡಿಸ್ಬೇಕಾಯ್ತು. ಇದ ನಾಟ್ ಎ ಆರ್ಡಿನರಿ ಮ್ಯಾಟರ್. ವೈ ಯು ಶುಡ್ ಇನ್ವಾಲ್ವ್ ಇನ್ ಸಚ್ ಮ್ಯಾಟರ್ಸ್? ವೈ ಯು ಶುಡ್ ಪೋಕ್ ಇಸ್ ನೋಸ್ ಫಾರ್ ದಿಸ್ ಥಿಂಗ್ಸ್? ಕಾನೂನು ಇತ್ತಲ್ಲ, ಅದನ್ನ ಅರ್ಥ ಮಾಡ್ಕೋಬೋತಲ್ಲ. ಎಜುಕೇಷನ್ ಇರುತ್ತೆ, ಥಿಂಗಿಂಗ್ ಕೆಪಾಸಿಟಿ ಇರುತ್ತೆ, ಮಾಡ್ಬೇಕಾಗಿದೆ. ಇದು ಎಷ್ಟು ಸಮಸ್ಯೆ ನೋಡಿ. ಇತ್ತಲಾಗೆ ಅಭಿಮಾನಿಗಳು ಬೇಜಾರು, ಮಾಧ್ಯಮದನ್ನು ಕ್ವಶನ್ ಮಾಡ್ತೀರಾ, ಅಲ್ಲಿ ಕಾನೂನು ಅಡಿಯಲ್ಲಿ ಪ್ರಕ್ರಿಯೆ ಮಾಡ್ತೀವಿ, ಪೊಲೀಸ್ ಡಿಪಾರ್ಟ್ ಮಾಡ್ತಾ ಇದೆ, ನಾವೇನು ಮಾಡೋಕ್ಕಾಗತ್ತೆ? ನೀವು ಅದು ಬಿಟ್ಟು ಬಂದು ನಮಗೆ ಅದು ಮಾಡಿ ಪನಿಷ್ಮೆಂಟ್ ತೊಗೊಂತೀರಾ, ಬ್ಯಾನ್ ಮಾಡ್ತೀರಾ ಅಂದ್ರೆ ಏನು ಪದೇ ಪದೇ ಆ ಕ್ವಶನ್ ಗಳು ದಯವಿಟ್ಟು ಹೋಗಿ ಕಲಾವಿದ ಸಂಘದಲ್ಲೂ ಕೇಳ್ಕೊಡಿ ದಯವಿಟ್ಟು. ಪ್ರಕರಣ ಕೂಡ ತನಿಖೆಯಲ್ಲಿದೆ. ಸೊ ಆರೋಪಿಗಳಷ್ಟೇ, ಇನ್ನು ಅಪರಾಧ ಅನ್ನೋದು ಸಾಬೀತಾಗಿಲ್ಲ. ಈ ಹಂತದಲ್ಲೇ ನೀವೇನಾದ್ರೂ ಮೀಟಿಂಗ್ ಮಾಡ್ತೀರಾ? ಯಾಕಂದ್ರೆ ಅವರು ಸರ್ವ ಸಂಘಟನೆಗಳ ಒಕ್ಕೂಟ ಮನವಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಹೇಳಿದ್ರು ವಾಣಿಜ್ಯ ಮಂಡಳಿ ನಿಷ್ಪ್ರಯೋಜಕ ಅನ್ನೋ ರೀತಿಲಿ ಅವ್ರು ಮಾತಾಡಿದ್ರು. ಸಂಘಟನೆ ಹೇಳಿದ್ರೆ ನಿಷ್ಪ್ರಯೋಗ ಹೇಳಕ್ಕಾಗಲ್ಲ. ವಾಣಿಜ್ಯ ಮಂಡಳಿ ಅದ್ರದೇ ಅಸ್ತಿತ್ವ ಇದೆ, 85 ವರ್ಷ ಇತಿಹಾಸ ಇದೆ, ಗೊತ್ತಿರಲ್ಲ ಪಾಪ. ಅವ್ರು ಮಾತಾಡಿದಂತ ನಾವೇನು ಬೇಜಾರಲ್ಲ. ಡ್ಯೂ ಟು ಅವ್ರಿಗೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್, ಲ್ಯಾಕ್ ಆಫ್ ನಾಲೆಜ್ ಮಾತಾಡಿರ್ಬೋದು. ನಿಷ್ಪ್ರಯೋಗ, ವಾಣಿಜ್ಯ ಮಂಡಳಿ ಮುಚ್ಚಿಬಿಡ್ತೀನಿ, ತೆಗೆದು ಬಿಡ್ತೀನಿ, ಅವೆಲ್ಲ ಮಾತಾಡಬಾರ್ದು. ಕನ್ನಡ ಪರ ಸಂಘಟನೆಗಳಿಗೆ ಎಷ್ಟು ಜವಾಬ್ದಾರಿ ಇದೋ ಕನ್ನಡ ಪರ ಚಿಂತನೆ ನಮಗೂ ಕೂಡ ತುಂಬ ಇದೆ. ಕನ್ನಡ ನೆಲ ಜಲ ಭಾಷೆ ವಿಚಾರ ನಾವು ಕೂಡ ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿ ಅದಕ್ಕೆ ಸ್ಪಂದಿಸೋ ಅಂತ ಎಲ್ಲ ಸಂಘಟನೆ ಸಪೋರ್ಟ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಂಘಟನೆ ನಾವು ಜೊತೆಗಿದ್ದೀವಿ, ಒಡನಾಟ ಇದೆ, ಮಾಡ್ತೀವಿ. ನಿಷ್ಕ್ರಿಯ ಅನ್ನೋದು ತಪ್ಪು, ಅವ್ರು ಹೇಳಿದೆ ಅಲ್ಲೇ ಸ್ಪಾಟ್ ಅಲ್ಲಿ ಹೇಳಿದ್ದೀನಿ, ಆ ಮಾತಾಡಬಾರ್ದು ತಪ್ಪು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡ್ರು, ಅವರು ಕೂಡ ಕೊಟ್ಟರು ಅಂತ ತಪ್ಪೇ ಇದಿಲ್ಲ. ಕನ್ನಡ ಪರ ಸಂಘಟನೆಗಳ ದೊಡ್ಡ ಹೀರೋ ಕರ್ನಾಟಕದ ಜನರಿಗೆ ನೋವು ಮಾಡುವಂಥ ಕೆಲಸ ಆಗಿದೆ ಅಂತ ನೋವಾದಾಗ ಅವ್ರು ಬಂದು ಕೊಡ ಧರ್ಮ ಮಾಡಿದ್ರು. ಅದಕ್ಕೆ ಬಗ್ಗೆ ನಾವು ಚಿಂತೆ ಮಾಡೋಣ, ತೊಂದರೆ ಇಲ್ಲ. ತನಿಖೆ ಪೂರ್ಣವಾಗಿ ಮುಗಿದು ಇನ್ ಕೇಸ್ ಅವರು ತಪ್ಪಿತಸ್ಥರು ಅಂತ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಆ ಸಂದರ್ಭದಲ್ಲಿ ಮೀಟಿಂಗ್ ಮಾಡ್ತೀರಾ ಹೇಗೆ ಸರ್? ಆ ಸಂದರ್ಭದಲ್ಲಿ ಮೀಟಿಂಗ್ ಮಾಡೋದಲ್ಲ, ಆದ್ರೆ ನಿರ್ಮಾಪಕರಿಗೆ ಅದಕ್ಕೆ ಕೇಳ್ತಾರಲ್ಲ, ನಿರ್ಮಾಪಕರು ಸಿನಿಮಾ ಶೂಟಿಂಗ್ ಮಾಡ್ಬೇಕಲ್ಲ, ಈಗ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆಯಲ್ಲ, ಆಮೇಲೆ ಯಾರು ಅಮೌಂಟ್ ಹಣಕಾಸು ಕೊಟ್ಟರು
ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರ್ತಾರೆ ನೋಡ್ಬೇಕಲ್ವಾ, ಏಕಾಏಕಿ ನಾವು ತೆಗೆದು ಬಿಡ್ತೀನಿ ಮಾಡ್ಬಿಡ್ತೀನಿ ಆಗತ್ತಾ, ಅದ್ರ ಬಗ್ಗೆ ಕುಲಂಕುಷ ಚಿಂತನೆ ನಾವು ಮಾಡ್ತೀನಿ. ಒಬ್ಬ ನಟನನ್ನ ಬ್ಯಾನ್ ಮಾಡೋದು ನಿಮ್ಮ ವ್ಯಾಪ್ತಿಗೆ ಬರುತ್ತಾ ಹೇಗೆ ಸರ್? ನಮ್ಮ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಾಣಿಜ್ಯ ಮಂಡಳಿ ಆಕ್ಟಿವಿಟಿ ಇಷ್ಟೇ, ನಿರ್ಮಾಪಕರು ವಿತರಕರು ಪ್ರದರ್ಶಕರಿಗೆ ಆಗೋ ಸಮಸ್ಯೆಗಳು ಸ್ಪಾನ್ಸರ್ ಆಗಿ ನಮ್ಮ ಸಂಘ. ಆದರೂ ಕೂಡ ಸಿನಿಮಾ ಅಂದರೆ ಆದರೂ ಕೂಡ ಇದು ಪಾರ್ಟ್ ಆಫ್ ಅವರ್ ಫಿಲಮ್ ಇಂಡಸ್ಟ್ರಿ. ಇಲ್ಲಿ ನಿರ್ಮಾಪಕರು ವಿತರಕರು ಪ್ರದರ್ಶಿಸಿದಾಗ ಇಂಥ ಸಂದರ್ಭಗಳಲ್ಲಿ ನಮ್ಮ ಬಯಲಾದಲ್ಲಿದ್ದರೂ ಕೂಡ ಬಂದ್ಸೋ ಅಂತ ಕೆಲಸ ಮಾಡ್ತಾ ಇದ್ವಿ, ಮುಂದೂ ಕೂಡ ಮಾಡ್ತೀವಿ. ಅದಕ್ಕೆ ಕಲಾವಿದ ಸಂಘನೇ ಸಪರೇಟ್ ಇದೆ. ಡಿಸಿಷನ್ ಕಲಾವಿದರ ಸಂಘ ತೆಗೆದುಕೊಳ್ಳುತ್ತೆ, ಸಂಘ ಸಪರೇಟ್ ಇದೆ, ನಿರ್ದೇಶನ ಸಪರೇಟ್ ಇದೆ. ಆಯಾ ಸಂಘಗಳು ಆಯಾ ವ್ಯಾಪ್ತಿಯ ಮೆಂಬರ್ಗಳಿಗೆ ಇಂಥ ಸಮಸ್ಯೆಗಳು ಬಂದಾಗ ಅವರವರೇ ಸಾಲ್ವ್ ಮಾಡಿಕೊಡೋದು ಒಂದು ಮುಂಚೆ ನಡ್ಕೊಂಡ್ರೆ ವಿಚಾರ. ಅದೇ ತರ ಇದು ಕೂಡ ಆಗತ್ತೆ. ತಮ್ಮ ಗಮನಕ್ಕಿರುವಂತೆ ದರ್ಶನ್ ಅವ್ರದ್ದು ಮೂವಿ ಯಾವ್ದಾದ್ರು ಶೂಟಿಂಗ್ ಆಗ್ತಾ ಇತ್ತ ಹೇಗೆ? ಸೊ ಇನ್ ಕೇಸ್ ಆಗ್ತಾ ಇದ್ರೆ ಆ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಿದ್ರ ಹೇಗೆ? ಜೊತೆಗೆ ಒಬ್ಬ ಹೀರೋ ಅಂದ ತಕ್ಷಣ ಕಾಲ್ ಶೀಟ್ ಗಳನ್ನ ಸಾಕಷ್ಟು ಕೊಟ್ಟಿರ್ತಾರೆ. ಸೊ ಅವರಿಗೆ ಪ್ರೊಡ್ಯೂಸ್ ಮಾಡುವಂತವ್ರಿಗೂ ಕೂಡ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗತ್ತೆ, ಇನ್ ಕೇಸ್ ಅಪರಾಧ ಸಾಬೀತ್ ಆಗ್ಬಿಟ್ರೆ ವಾಟ್ ನೆಕ್ಸ್ಟ್ ಅಂತ. ಈ ತರ ಯಾರಾದ್ರೂ ನಿಮ್ ಜೊತೆ ಮಾತಾಡಿದಾರ ಏನ್ ಸರ್? ಇದುವರೆಗೂ ನಮ್ಗೆ ಯಾರು ಬಂದು ಕೇಳಿಲ್ಲ, ಬಟ್ ನಮ್ ಸಿನಿಮಾ ನಡೀತಾರೆ ಅದು ಗೊತ್ತು. ಅವ್ರು ಕೇಳಿ ಬಿಡ್ಲಿ ನಮ್ಗೆ ವಿಚಾರ ಗೊತ್ತಾಗಿರುತ್ತೆ. ಅಕಸ್ಮಾತ್ ಕೇಳಿ ಬಂದು ಸಪೋರ್ಟ್ ಮಾಡೋದು ಕೇಳಿದ್ರೆ ನಾವು ಸಪೋರ್ಟ್ ಮಾಡೋದು ಕೆಲಸ ಮಾಡ್ತೀವಿ. ಯಾರೇ ಏನೇ ಆಗಲಿ ಈಗ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಸಿನಿಮಾ ಶೂಟಿಂಗ್ ಮಾಡ್ಬೇಕು ಅಂದ್ರೆ ಈ ಎನ್ಕ್ವೈರಿ ಹಂತ ಇರ್ಬೇಕಾದ್ರೆ ಆ ಕಾನೂನು ಅಡಿಯಲ್ಲಿ ಅದೇ ಆದ ಒಂದು ಸಿಸ್ಟಮ್ ಇರುತ್ತೆ. ಅದು ಕೋರ್ಟ್ ಜಡ್ಜ್ಮೆಂಟ್ ಏನಾಗುತ್ತೆ ನಮಗೂ ಗೊತ್ತಿಲ್ಲ. ಸಿಕ್ಸ್ ಡೇಸ್ ಪೊಲೀಸ್ ಕಟ್ಟಡದಿದ್ದಾರೆ, ಫರ್ದರು ಕೂಡ ಏನೋ ಎಕ್ಸ್ಟೆನ್ಷನ್ ಆದ್ರೆ ಅದು ತೊಂದರೆ ಆಗಿ ಆಗುತ್ತೆ. ಅವಾಗ ಬಂದಾಗ ನಾವು ನೋಡಿ ಚರ್ಚೆ ಮಾಡಿ ಮಾತಾಡ್ತೀವಿ. ಈಗ ಪ್ರೊಡ್ಯೂಸರು, ಡೈರೆಕ್ಟರ್ ಮತ್ತೆ ಫಿಲಂ ಚೇಂಬರ್ ಹಾಗೆ ಕಲಾವಿದರ ಸಂಘ ಎಲ್ಲರೂ ಕೂತು ಆಮೇಲೆ ಡಿಸೈಡ್ ಮಾಡ್ತೀರಾ ಅಂತ ಅಪರಾಧ ಏನಾದ್ರೂ ಸಾಬೀತಾದ್ರೆ? ಹಾ, ಮಾಡ್ಲೇಬೇಕು, ಅವಾಗ ಚಿಂತೆ ಮಾಡ್ತೀವಿ. ಇನ್ನೊಂದು, ನೀವು ಕೂಡ ಫ್ಯಾನ್ಸ್ ಗೆ ಹೇಳ್ಬೋದು, ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ ಕೂಡ ಇದೆ. ಈ ಒಂದು ವಿಚಾರಕ್ಕೆ ಒಂದಷ್ಟು ಜನ ಫ್ಯಾನ್ಸ್ ಅಲ್ಲಿ ಸ್ಟೇಷನ್ ಮುಂದೆ ಹೋಗಿ ಡಿವೋರ್ಸ್ ಈ ತರ ತಪ್ಪು ಮಾಡಿಲ್ಲ ಅನ್ನೋದು ಹೇಳ್ತಿದ್ದಾರೆ. ಜೊತೆಗೆಲ್ಲಾದ್ರೂ ಫ್ಯಾನ್ಸ್ ಅತಿರೇಕಕ್ಕೆ ಹೋದ್ರೆ ಇನ್ನೊಂದು ಯಾವ್ದಾದ್ರು ಬ್ಯಾಡ್ ಇನ್ಸಿಡೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಫ್ಯಾನ್ಸ್ ಗೆ ಏನ್ ಹೇಳ್ತಾರೆ, ಯಾಕಂದ್ರೆ ಈ ಸಂದರ್ಭದಲ್ಲಿ ಅವ್ರು ಅಪರಾಧ ಮಾಡಿದಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಫ್ಯಾನ್ಸ್ ಅಪರಾಧ ಗೊತ್ತಾಗತ್ತ ಸುಮ್ಮನೆ ಇರೋದು ಒಳ್ಳೇದು, ಕಾನೂನು ಕೈ ತಗೊಂಡು ಮಾಡ್ತೀನಿ ಅಂದ್ರೆ ಆಗ್ಬಿಡತ್ತಾ? ಐ ಡೋಂಟ್ ಅಗ್ರಿ ವಿತ್ ದಿಸ್. ಫ್ಯಾನ್ಗಳು ಕೂಡ ಸುಮ್ಮನೆ ಇರ್ಬೇಕಾಗತ್ತೆ, ವಾಚ್ ಮಾಡ್ಲಿ, ಅವ್ರಿಗೂ ನೋವು ಇರುತ್ತೆ. ಓ, ನಾವು ದೊಡ್ಡ ನಟ ಹಿಂಗಾಗ್ಬಿಡ್ದಲ್ಲ ಏನಾಯ್ತು ಅಂತ ಚಿಂತನೆ ಇರುತ್ತೆ. ಲೆಟ್ ದೇ ಮೇಡ್ ಫಾರ್ ಫ್ಯೂ ಡೇಸ್, ಆಮೇಲೆ ಯಾರು ಮಾಡಿದ್ದಾರೆ ಏನ್ ಬಿಟ್ಟಿದ್ದಾರೆ ಪಾರದರ್ಶಕತೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುತ್ತೆ. ಎನ್ಕ್ವೈರಿ ಮಾಡಿದ್ರೆ ಮಾತಾಡಿ. ಈ ಸುಮ್ಮನೆ ಕಾನೂನು ಕೈಗೆ ಎತ್ಕೊಂಡು ನಂಗೆ ಗಲಾಟೆ ಮಾಡ್ತೀನಿ ಕೂಗ್ತೀನಿ ಅಂದ್ರೆ ಸಾಲ್ವ್ ಮಾಡೋಕ್ಕಾಗತ್ತಾ? ಕೆನ್ ಯು ಸ್ಟಾಪ್? ನಾಳೆ ಬಂದು ಸ್ಟ್ರೈಕ್ ಮಾಡಿ ನಾವು ಹೊಡೆದ್ರಾಗತ್ತಾ? ಕಾನೂನು ಅದ್ರೆ ಆದ ಪ್ರಕ್ರಿಯೆಗಳಿದೆ, ಅದ್ ಮಾಡ್ತೀನಿ, ಬಿಟ್ಬಿಡಿ ಸಾಕು. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಇದೊಂದು ಸ್ಟಾರ್ ವಾರ್ ಕೂಡ ಕಾರಣ ಆಗ್ಬಿಡ್ಬೋದು, ಯಾಕಂದ್ರೆ ಎಲ್ರು ಈಗ ಶಾಂತವಾಗಿರ್ಬೇಕಾಗತ್ತೆ, ಯಾಕಂದ್ರೆ ಕಸ್ಟಡಿಲಿ ಇದಾರೆ, ಅವ್ರು ನಿಜವಾಗ್ಲೂ ಅಪರಾಧ ಮಾಡಿದ್ರೆ ಶಿಕ್ಷೆ ಆಗತ್ತೆ, ನಿರಪರಾಧಿ ಆದ್ರೆ ಹೊರಗ್ ಬರ್ತಾರೆ. ಈ ಸಂದರ್ಭದಲ್ಲಿ ಆ ಒಂದು ಕಾಮೆಂಟ್ ಗಳು ಕೂಡ ಇನ್ನೊಂದು ಬ್ಯಾಡ್ ಇನ್ಸಿಡೆಂಟ್ ಆಗೋದಕ್ಕೆ ರೀಸನ್ ಆಗ್ಬೋದು. ಏನು ಆಗಲ್ಲ, ನೀವ್ ಪ್ರೆಡಿಕ್ಟ್ ಮಾಡ್ಕೊಂತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಇದೆ, ಸೊ ಬೇರೆ ಬೇರೆ ಸ್ಟಾರ್ಗಳ ಫ್ಯಾನ್ಸ್ ಇರ್ಬೋದು, ಅವ್ರು ಹೀಗೆ ಇವ್ರು ಹೀಗೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅದಕ್ಕೇನು ಕಡಿವಾಣ ಇಲ್ಲ, ಇದು ವಾಕ್ ಸ್ವಾತಂತ್ರ್ಯ ಅಂತಾರೆ. ಏನ್ ಬೇಕ ಮಾತಾಡ್ತಾ ಇರ್ತಾರೆ, ಏನ್ ಅವ್ರಿಗೆ ಇದಕ್ಕಿದೆ, ಅವ್ರ ಮೈಂಡ್ ಅಲ್ಲಿ ಯಾವ ಟೈಮಲ್ಲಿ ಏನಿರುತ್ತೋ ಹಾಕ್ಬಿಟ್ರೆ ಮುಗ್ದೋಯ್ತಾ? ಬರ್ಕೊಳ್ಳಿ ಬಿಡಿ, ಏನ್ ಮಾಡಕ್ಕಾಗತ್ತೆ? ಬರ್ಕೊಂಡಿದ್ದೆಲ್ಲ ನಿಜ ಇಂಪ್ಲಿಮೆಂಟ್ ಮಾಡಕ್ಕಾಗತ್ತಾ? ದಟ್ ಅದಕ್ಕೆಲ್ಲ ಕನ್ಸಿಡರೇಷನ್ ಮಾಡ್ಲೇಬೇಡಿ. ಈ ಸುಳ್ಳು ಬರುತ್ತಾರೆ, ನಿಜಾರು ಬರುತ್ತಾರೆ, ಪಾಸಿಟಿವ್ ನೆಗೆಟಿವ್ ಇನ್ನು ಓವರ್ ನೆಗೆಟಿವ್ ಮಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಕೆಲಸ ಮಾಡೋಕ್ಕಾಗತ್ತಾ? ಡೆಟ್ ದಮ್ ರೈಟ್ ಅಷ್ಟೆ. ಕಾನೂನು ಅಡಿಯಲ್ಲಿ ಕಾನೂನು ಪ್ರಕಾರ ಕಾನೂನನ್ನ ರಕ್ಷಣೆ ಮಾಡಿಕೊಂಡು ಕಾನೂನು ತಗೊಂಡೋಗುವಂತರು ಪೊಲೀಸ್ನವರು. ಪೊಲೀಸ್ ಈಸ್ ಪವರ್ಫುಲ್, ನಮ್ಮ ಕನ್ನಡ ಪೊಲೀಸ್ ಅದು ಪವರ್ಫುಲ್. ಅವ್ರು ಕಾನೂನು ನೋಡಿ ಏನೇನು ಅವ್ರು ನಿರ್ಧಾರ ತಗೊಂಡು ಏನೇನು ಎನ್ಕ್ವೈರಿ ಮಾಡ್ಕೊಂಡ್ರು ಅಲ್ಟಿಮೇಟ್ ಅದೇ ಫೈನ್ ಆಗತ್ತೆ. ನಾ ಯಾವುದು ಕಾನೂನು, ನಾನು ಇಲ್ಲ, ನೀವು ಇಲ್ಲ ಫಸ್ಟ್, ಆಮೇಲೆ ಅಭಿಮಾನಿಗಳು ಫಸ್ಟ್ ಇಲ್ಲ, ಅಲ್ಟಿಮೇಟ್ಲಿ ಲಾ ಇದೆ, ಲಾ ಅಷ್ಟು ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು. ಫಸ್ಟ್ ಇದನ್ನ ಕೇಳಿದಾಗ ತಮಗೂ ಕೂಡ ಶಾಕ್ ಅನಿಸ್ತಾ ಏನು? ಶಾಕು ಏನಾಗತ್ತೆ, ಆಯ್ತು, ಭಾಳ ಬೇಜಾರಾಯ್ತು, ನೋವಾಯ್ತು. ಕನ್ನಡ ಚಿತ್ರ ದೊಡ್ಡ ನಟನಿಗೆ ಹಿಂಗ ಆಗ್ಬಿಟ್ರೆ ಕನ್ನಡ ಚಿತ್ರ ಆಗೋ ಲಾಸ್ ಬಗ್ಗೆ ಚಿಂತೆ ಮಾಡ್ಬೇಕು. ಒಳ್ಳೊಳ್ಳೆ ಸಿನಿಮಾ ಬಂದು ಒಂದು ಸಿನಿಮಾ ಮಾಡಿದ್ರೆ ಮಿನಿಮಮ್ 100-150 ಪಿಕ್ಚರ್ ಹೊಡೋದು, ದೊಡ್ಡ ನಟ ಇಂಥ ಒಂದು ದುರಂತ ಆಗ್ಬಾರ್ದು ಅಂತ ಖಂಡಿತ ಅನಿಸಿದೆ. ಅವ್ರೊಂದು ಯಾವುದೇ ಏನೇ ಆಗಲಿ ದರ್ಶನ್ ಅವರು ದೊಡ್ಡ ನಟ, ಅವನು ಮಹಾನ್ ನಟ, ಅದೆಂಥ ಆ್ಯಕ್ಟಿಂಗ್ ಕೊಟ್ಟರು ಮಾಡುವಂಥ ಒಂದು ಶಕ್ತಿ, ಅವ್ರದೇ ಆದ ಅಭಿಮಾನಿಗಳು, ಅವ್ರದೇ ಆದ ಒಂದು ಸ್ಟೈಲು, ಅವ್ರದೇ ಆದ ಒಂದು ವರ್ಚಸ್ ಇತ್ತು. ಇಂಥ ಸಂದರ್ಭಗಳಲ್ಲಿ ಇಂಡಿವಿಜುವಲಿಟಿ ಬಗ್ಗೆ, ಇಂಡಿವಿಜುವಲ್ ವರ್ಚಸ್ ಬಗ್ಗೆ ಉಳಿಸ್ಕೊಳ್ಳೋದು ಬಿಟ್ಟು ಅವ್ರವ್ರದ ಇಚ್ಛೆ, ನಾವು
ಹೇಳಕ್ಕಾಗಲ್ಲ. ಸ್ಟಿಲ್ ಐ ಆಮ್ ಇಸ್ ಅಭಿಮಾನಿ. ಇದಿಷ್ಟು ಕೂಡ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಎನ್ ಎಂ ಸುರೇಶ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.